मार्च 21ರಿಂದ ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿಯಿದ್ದಾರೆ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿದೆ ಮತ್ತೆ ಶುರುವಾಯಿತು ಮುಷ್ಕರ ಮಾರ್ಚ್ 21ರಿಂದ ಸಾರಿಗೆ ನೌಕರರಿಂದ ಮುಷ್ಕರ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿದೆ ಸಿಎಂ ಗೆ ಪತ್ರ ಬರೆದು ಎಚ್ಚರಿಸಿದ್ದಾರೆ ಅನಂತ ಸುಬ್ಬರಾವ್ ಅನಂತ ಸುಬ್ಬರಾವ್ ರಾಜ್ಯ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ मार्च 21ರಿಂದ ಸಾರಿಗೆ ನೌಕರರು ಮುಷ್ಕರವನ್ನ ಹೂಡಲಿದ್ದಾರೆ ಸರ್ಕಾರಿ ನೌಕರರ ಸರಿ ಸಮಾನ ವೇತನಕ್ಕೆ ಆಗ್ರಹಿಸಿ ಸಾರಿಗೆ ನಿಗಮಗಳ ನೌಕರರ ಸಮಾನ ಮನಸ್ಕರ ವೇದಿಕೆ ಮುಷ್ಕರಕ್ಕೆ ಕರೆಯನ್ನ ನೀಡಿದೆ ಎರಡು ಬಣಗಳು ಪ್ರತ್ಯೇಕವಾಗಿ ಕರೆ ನೀಡಿರುವುದು ನೌಕರರಿಗೆ ಇಲ್ಲಿ ಗೊಂದಲ ಕೂಡ ಆಗಿರುವಂತದ್ದು ಒಂದು ಕಡೆ ಮಾರ್ಚ್ 21ರಿಂದ ಸಾರಿಗೆ ನೌಕರರು ಮುಷ್ಕರವನ್ನ ಹೂಡಲಿದ್ದಾರೆ ಸಾರಿಗೆ ನಿಗಮಗಳ ನೌಕರರ ಸಮಾನ ಮನಸ್ಕರ ವೇದಿಕೆಯಿಂದಲೂ ಕೂಡ ಮುಷ್ಕರ ಇದೆ ಮಾರ್ಚ್ 24ರಿಂದ ಮುಷ್ಕರಕ್ಕೆ ನೌಕರರು ಕರೆ ನೀಡಿದ್ದಾರೆ ಪರಿಣಾಮ ಏನಾಗಿದೆ ಎರಡು ಬಣಗಳು ಪ್ರತ್ಯೇಕವಾಗಿ ಕರೆ ನೀಡಿರುವುದು ನೌಕರರಿಗೆ ಗೊಂದಲ ಆಗಿಬಿಟ್ಟಿದೆ ಇಲ್ಲಿ ಮಾರ್ಚ್ 21ರಿಂದ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಲಿದ್ದಾರೆ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿದೆ ಎಸ್ ನೋಡಿ ಮಾರ್ಚ್ 21ರಿಂದ ಸಾರಿಗೆ ನೌಕರರು ಮುಷ್ಕರವನ್ನ ಕೂರಲಿದ್ದಾರೆ ಇನ್ನು ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಮಾರ್ಚ್ 21ರಿಂದ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆರಾಮ್ ಪ್ರಮುಖವಾಗಿ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿ ಸೇರಿದಂತೆ ರಾಜ್ಯ ಸರ್ಕಾರಿ ಏನು ನೌಕರರು ಏನಿದ್ದಾರೆ ಅವರೆಲ್ಲರೂ ಕೂಡ ಸೇರಿ ಆ ಸಾರಿಗೆ ನೌಕರರು ಒಟ್ಟಾಗಿ ಸೇರಿ ಎಲ್ಲಾ ನಿಗಮದವರು ಕೂಡ ಒಂದಷ್ಟು ಬೇಡಿಕೆಗಳನ್ನು ಇಟ್ಟು ಕಳೆದ ವರ್ಷ ಸುಮಾರು ಒಂದು ತಿಂಗಳ ಕಾಲ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಆ ಸರ್ಕಾರ ಒಂದಷ್ಟು ಭರವಸೆಗಳನ್ನು ಕೊಟ್ಟಿತ್ತು ಆದರೂ ಕೂಡ ಇದುವರೆಗೂ ಕೂಡ ಭರವಸೆಗಳು ಯಾವುದೇ ಕಾರಣಕ್ಕೂ ಕೂಡ ಈಡೇರಿಲ್ಲ ಇದರಿಂದಾಗಿ ಆ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ಏನು ಮತ್ತೆ ಪ್ರತಿಭಟನೆಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಕರೆಯಲ್ಲಿ ಏನು ಪ್ರಮುಖವಾದಂತ ಬೇಡಿಕೆಗಳೇನ ಅಂತ ನೋಡೋದಾದ್ರೆ ಆ ಸಾರಿಗೆ ನೌಕರರಿಗೆ ನೀಡಬೇಕಾದಂತ ಮೂಲ ವೇತನದಲ್ಲಿ ಶೇಕಡಾ 25ರಷ್ಟು ಮತ್ತೆ ಪರಿಷ್ಕರಣೆಯನ್ನ ಮಾಡಬೇಕು ಆ ಬಾಟಾ ಭತ್ಯೆಯನ್ನ 5 ಪಟ್ಟು ಹೆಚ್ಚಳ ಮಾಡಬೇಕು ಏಪ್ರಿಲ್ ಏನು 2011ರಲ್ಲಿ ಒಂದಷ್ಟು ಜನ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರನ್ನು ಕೂಡ ಸುಮಾರು 300ಕ್ಕೂ ಹೆಚ್ಚು ನೌಕರರನ್ನ ವಜಾಗೊಳಿಸಿದ್ರು ಆ ಎಲ್ಲಾ ನೌಕರರನ್ನು ಕೂಡ ಮರು ನೇಮಕವನ್ನ ಮಾಡ್ಕೊಳ್ಳಬೇಕು ಅದೇ ರೀತಿಯಾಗಿ ಆ ಕಳೆದ ವರ್ಷ ಒಂದಷ್ಟು ಸಿಬ್ಬಂದಿಗಳ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಕೆಲವೊಂದಷ್ಟು ಜನ ರದ್ದುಗೊಳಿಸಿ ಕ್ವಾರ್ಟರ್ಸ್ ಗಳನ್ನು ಕೂಡ ತೆರವು ಮಾಡಿಸಿ ಮನೆಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು ಅದು ಅವರನ್ನು ಕೂಡ ಮರು ನೇಮಕ ಮಾಡ್ಕೊಳ್ಳಬೇಕು ಮತ್ತೆ ಎಲ್ಲಾ ಎಫ್ಐಆರ್ ಗಳನ್ನು ಕೂಡ ರದ್ದುಗೊಳಿಸಬೇಕು ಮತ್ತೆ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗೋದಕ್ಕೆ ಮುಂದಾಗಿದ್ದರು ಪ್ರೇರೇಪಣೆ ಕೊಟ್ಟಿದ್ರು ಅಂತವರನ್ನ ಕೆಲವೊಂದು ಕಡೆ ಬೇರೆ ಕಡೆ ವರ್ಗಾವಣೆ ಕೂಡ ಮಾಡಿದ್ರು ಹಾಗಾಗಿ ಅಂತವರನ್ನ ವರ್ಗಾವಣೆ ಮಾಡದೆ ಮತ್ತೆ ಅವರು ಕೇಳಿದಂತ ಸ್ಥಳಕ್ಕೆ ಅವರನ್ನ ನಿಯುಕ್ತಿಗೊಳಿಸಬೇಕಂತ ಹೇಳ್ಬಿಟ್ಟು ಇಷ್ಟು ಬೇಡಿಕೆಗಳನ್ನಿಟ್ಟು ಪ್ರತಿಭಟನೆಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಮಾರ್ಚ್ 22ರಂದು ಯುಗಾದಿ ಹಬ್ಬ ಇದೆ ಆ ಯುಗಾದಿ ಹಬ್ಬಗಿಂತ ಮುಂಚಿತವಾಗಿ ಮಾರ್ಚ್ 21ರಂದು ಮುಷ್ಕರವನ್ನ ಮಾಡಿದ್ರೆ ಒಂದಷ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ಬೇರೆ ಜಿಲ್ಲೆಗಳಿಗೆ ಹೋಗಂತವರು ಇಲ್ಲ ತಮ್ಮ ಗ್ರಾಮಗಳಿಗೆ ಹೋಗಿರಂತವರು ಬೇರೆ ರಾಜ್ಯಗಳಿಗೆ ಕೂಡ ಹೋಗಂತವರು ಸಾಕಷ್ಟು ಜನ ಪ್ರಯಾಣಿಕರು ಇದ್ದಾರೆ ಹಾಗಾಗಿ ಸರ್ಕಾರ ಎಲ್ಲ ಒಂದ ಕಡೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ನೌಕರರ ಮುಖಂಡರು ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಪ್ರೇಮ್.